ಪಾರ್ಟ್ ಏನಿದೆ ಇಲ್ಲಿದೆಯಲ್ಲ ಇದು ಸೊ ಈ ಬ್ರಿಡ್ಜ್ ಹಿಂಗೆ ಓಪನ್ ಆಗುತ್ತೆ ಸೊ ಓ ಮೈ ಗುಡ್ನೆಸ್ ಏನು ಗುರು ಹಿಂಗಿದೆ ಇದು ಬಟ್ ಆ ಸಮುದ್ರ ಸ್ಯಾಂಡ್ ಮೊದಲೇ ಅದಷ್ಟು ಆಳಕ್ಕೆ ಹೋಗಿ ಆ ಬ್ರಿಡ್ಜ್ನ ಹಿಡಿಬೇಕು ಅಂದರೆ ಸುಮ್ಮನೆ ಅಲ್ಲ ಅಣ್ಣ ಅಣ್ಣ ಏನಣ್ಣ ಸ್ಟ್ರಕ್ ಆಗೋಯ್ತು ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ ಸೊ ಇವಾಗೆಲ್ಲ ಪ್ಯಾಕ್ ಆಯಿತು ಇವಾಗ ಊರಿಗೆ ಹೊಡ್ತಾ ಇದ್ದೀವಿ ರಾಮೇಶ್ವರಮಿಂದ ಸೊ ಲೆಟ್ಸ್ ಕಾಲ್ ಪೀಪಲ್ ಟು ಟೇಕ್ ಅವರ್ ಲಗೇಜಸ್ ಓಕೆ ಸೊ ಬನ್ನಿ ಕಾಲ್ ಮಾಡೋಣ ಹಲೋ ವಿ ಆರ್ ಚೆಕಿಂಗ್ ಔಟ್ ಕ್ಯಾನ್ ಯು ಸೆಂಡ್ ಸಮ್ವನ್ ಟು ಟೇಕ್ ಮೈ ಲಗೇಜಸ್ ಓಕೆ ಬಾಯ್ ಬಾಯ್ ಸ್ಟಾರ್ ಪ್ಯಾಲೇಸ್ ಹೋಟೆಲ್ ರೂಮ್ ಬನ್ನಿ ಹೋಗೋಣ ಸೊ ವೆಲ್ಕಮ್ 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 ಸೊ ಮನೆಯಿಂದ ನಾವು ಹೊರಟಿರೋದು ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಸೊ ಟ್ರಿಪ್ ಒನ್ ಬಂದು ಝೀರೋ ಮಾಡಿದ್ದೆ ಆವಾಗ ಇವಾಗ 1199 ಇನ್ನೊಂದು ಕಿಲೋಮೀಟ್ರ್ ಹೊಡಿದ್ರೆ 1200 ಕಂಪ್ಲೀಟ್ ಆಗುತ್ತೆ ಸೊ ಫ್ಯೂಯಲ್ ಮಿನಿಟ್ 160 ತೋರಿಸ್ತಿದೆ ನೋಡೋಣ ಮುಂದೆ ಎಲ್ಲಾದರೂ ಹಾಕಿಸ್ಕೊಂಡ್ರೆ ಆಯಿತು ಡೇಟ್ ಇವತ್ತು 9ನೇ ತಾರೀಕು ಸೊ ಡೇ 4 ರಾಮೇಶ್ವರಂ ಟು ಮೈ ಹೌಸ್ ಇವಾಗ ಹೊಡ್ತಾ ಇದ್ದೀವಿ ಲೆಟ್ಸ್ ರೋಲ್ ಸೊ ಪಂಬಾಂ ಬೀಚ್ ನೋಡೋವ್ರಿಗೂ ಜೊತೆಲಿರ್ತಾರೆ ಆಮೇಲೆ ಅವ್ರು ಮುಂದೆ ಹೋಗ್ತಾರೋ ಗೊತ್ತಿಲ್ಲ ನಾನು ಮುಂದೆ ಹೋಗ್ತೀನೋ ಗೊತ್ತಿಲ್ಲ ಅವರು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ ನಾನು ನಮ್ಮೂರ ಕಡೆಗೆ ಓಡ್ತಾಯಿದ್ದೀನಿ ಡನ್ ಬ್ರೋ ನಡೀರಿ ಸೊ ಹೋಗೋಣ ಬಾಯ್ ಬಾಯ್ ಸ್ಟಾರ್ ಪ್ಯಾಲೇಸ್ ಸಿ ಯು ನೆಕ್ಸ್ಟ್ ಯಾವಾಗ ಸಿ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಸೊ ಏನೇನೋ ಕಮ್ಮಿ ಇದ್ದಂಗೆ ಅನಿಸ್ತಾ ಇದೆ ನೋಡೋಣ ಎಲ್ಲಾದರೂ ಕಾಣಿಸಿದ್ರೆ ನಿಲ್ಲಿಸ್ತೀನಿ ಸೊ ಈ ಬ್ಲಾಗಲ್ಲಿ ನೀವು ಪಂಬಾಂ ಬ್ರಿಡ್ಜು ಬೆಳಗ್ಗೆ ಟೈಮಲ್ಲಿ ನೋಡ್ತೀರಾ ಆಮೇಲೆ ರಾಮನಾಥ್ಪುರಂಗೆ ಹೋಗ್ತಾ ಆ ರೂಟ್ ನೋಡ್ತೀರಾ ಸೊ ಎಲ್ಲ ತೋರಿಸ್ತೀನಿ ಸ್ಟೇ ಟ್ಯೂನ್ಡ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಪಂಬಾಂ ಬ್ರಿಡ್ಜ್ ಬಂದು ಪಂಬಾಂ ಅಂತ ಒಂದು ಐಲ್ಯಾಂಡ್ ಅದು ಆ್ಯಕ್ಚುಲಿ ಈ ಕಡೆ ಇಂಡಿಯಾದಾಗೆ ಸೇರಿರೋ ಐಲ್ಯಾಂಡು ಇದು ಈ ಕಡೆ ಬಂದಮೇಲೆ ಅದು ಹೆಸರು ಪಂಬಾಮು ಸೊ ಅದಕ್ಕೆ ಪಂಬಾಂ ಬ್ರಿಡ್ಜ್ ಅಂತ ಇಟ್ಟಿದ್ದಾರೆ ಹೆಸರು ಸೊ ನಮ್ಮ ಇಂಡಿಯಾ ಇಂದ ಈ ಐಲ್ಯಾಂಡ್ ನಮ್ಮ ಇಂಡಿಯನ್ ಐಲ್ಯಾಂಡ್ಗೆ ಕನೆಕ್ಟ್ ಮಾಡೋವಂಥ ಬ್ರಿಡ್ಜ್ ಅದು ಸೊ ಆಲ್ಮೋಸ್ಟ್ 5 to 6 ಕಿಲೋಮೀಟರ್ಸ್ ಇರುತ್ತೆ ಸೊ ಅದಕ್ಕೆ ಅದನ್ನು ಪಂಬಾಂ ಬ್ರಿಡ್ಜ್ ಅಂತ ಕರೀತಾರೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಅದು ರೈಲ್ವೆ ಟ್ರ್ಯಾಕ್ ಇದೆ ಪಂಬಾಂ ಬ್ರಿಡ್ಜ್ ಹತ್ರ ಪಕ್ಕಕ್ಕೆ ಸೂಪರ್ ಆಗಿದೆ ಟ್ರೈನ್ ಹೋಗ್ಬೇಕಾದ್ರಂತೂ ಮಸ್ತಾಗಿರುತ್ತೆ ಬಟ್ ಸ್ಪೀಡ್ ಹೋಗಲ್ಲ ತುಂಬ ಕಮ್ಮಿ ಸ್ಪೀಡು ಸೊ ಹಂಗಾಗಿ ಅದು ಬನ್ನಿ ಡೈರೆಕ್ಟಾಗಿ ಅಲ್ಲೇ ಸಿಕ್ಬಿಡ್ತೀನಿ ಸೊ ಎಸ್ ಇದೆ ಪಂಬಾಂ ಬ್ರಿಡ್ಜ್ ಇಲ್ಲಿಗೆ ನಮ್ಮ ರಾಮೇಶ್ವರಂ ಮತ್ತು ಪಂಬಾಂ ಐಲ್ಯಾಂಡ್ ಕಂಪ್ಲೀಟ್ ಆಗುತ್ತೆ ಸೊ ಇವಾಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಗೆ ಐಲ್ಯಾಂಡ್ ಮುಗೀತು ಅಂತ ಪಕ್ಕದಲ್ಲೇ ರೈಲ್ವೆ ಗೇಟು ಇಲ್ಲ ಪಕ್ಕದಲ್ಲಿಲ್ಲ ಆ ಕಡೆ ಇದೆ ತೋರಿಸ್ತೀನಿ ಸೊ ಇದು ಹಿಂಗೆ ಕತೆ ನಮ್ಮ ಪಂಬಂದು ಪಂಬನ್ದು ಓ this is awesome yaar so nodi tappadagide so aa kade nodi yen sogada kaanta ide so alli yado namme kaanta ide allella idbekala cement mixing so lorry mele irutalla aa taradun tagond hogi alli hakbittidare andre aa tarad tagond hogi roller alli ittidare samudradalli crazy ಓ ಎಷ್ಟೊಂದು ಜನನೂ ಇದ್ದಾರಪ್ಪ ಓಹೋ ಎಲ್ಲ ಸ್ಟಾಪ್ ನಾವು ನೋ ಸ್ಟಾಪಿಂಗ್ ಏರಿಯಾ ಇದು ಫುಲ್ಲು ಓ ಮೈ ಗುಡ್ನೆಸ್ ಏನು ಗುರು ಹಿಂಗಿದೆ ಇದು ಯಮ್ಮ ನೋಡ್ರಿ ತೋರಿಸ್ತೀನಿ ಅವರು ಯಪ್ಪ ರಾತ್ರಿ ಅಂತೂ ಯಾರ್ಯಾರು ಇರಲಿಲ್ಲ ಇವತ್ತದೇನೋ ಹಿಂಗೆ ಸಡನ್ನಾಗಿ ಬಂದುಬಿಟ್ಟವ್ರೆ ಜನ ಎಲ್ಲ ಸೇರಿಕೊಂಡು ಸೊ ನೋಡಿ ಏನಿದೆ ಯಪ್ಪ ಸೊ ಇಲ್ಲಿಂದ ಒಂದು ಫೋಟೋ ತಕ್ಕೊಂಡು ಮುಂದಕ್ಕೆ ಹೋಗೋಣ ಸಕ್ಕತ್ತಾಗಿದೆ ಈ ಪ್ಲೇಸು tributary of Pamban. Wow, what an island! Okay, let's go front al munde idare lowona banni first aamele nodona elli nilsadu anta yako hinga hakidya. So boys, ee kade nodi train baranta ondu bridge torustini ivaga. So ide ratri nodidira bridge kandralla gottu. So ivaga nodi, so aa kadedu vastak build martiruvanta ondu bridge. So ee part enide illi idiyalla idu. So ee bridge hinge open agutte. So aa kade inda ee kade ship boat ella pass agbodu. So train bandaga idu just close agutte. Ivaga henge idiyo hangi irutte. So avaga nimge train pass agodakke aa kade inda ee kade ocean ge ship athwa boat pass agbekanದ್ರೆ ಅದನ್ನ ಲಿಫ್ಟ್ ಮಾಡ್ಬಿಡ್ತಾರೆ. ಸೊ ನೋಡಿ ಅಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಫುಲ್ಲು ಗಾಳಿ ಕೇಳಿಸುತ್ತಾ ಗೊತ್ತಿಲ್ಲ ನನಗೆ, ಡೌಟು, ನೋಡೋಣ. ವಾಯ್ಸ್ ಆಮೇಲೆ ಗೊತ್ತಾಗೋದು. ದೊಡ್ಡ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಕಷ್ಟ. ಓ ಗಾಳಿ ಹೆಂಗೆ ತಳ್ತಿದೆ ಗೊತ್ತಾ, ಯಪ್ಪ ಕ್ರೇಜಿ. ಎಲ್ಲ ಭಯ ಆಗಲ್ವೇನ್ರಿ, ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ ಅದ್ರ ಮೇಲೆ. ಯಪ್ಪ ನಮ್ಗೆ ಇಲ್ಲೇ ಗಾಳಿ ಎಷ್ಟು ಬೀಸ್ತಾ ಇದೆ, ಸಮುದ್ರ ಬಿದ್ದರೆ ಏನು ಕಥೆ. ಆರಾಮಾಗಿ ಕೂತ್ಕೊಂಡು ಊಟ ತಿಂಡಿ ಫಿಶಿಂಗು ಎಲ್ಲ ಮಾಡ್ತಾರೆ ನೋಡಿ. ಅಲ್ಲಿ ಆ ಪಿಲ್ಲರ್ ಮೇಲೂ ಇದ್ದಾರೆ. ಸೊ ಈ ಬ್ರಿಡ್ಜು ವೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ಹೊಸ ಬ್ರಿಡ್ಜು ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಅರ್ಧ ಆಗಿದೆ, ಇನ್ನೂ ಅರ್ಧ ಈ ಕಡೆಗಿದೆ. ಸೊ ಈ ಕಡೆಗೆಲ್ಲ ಪಿಲ್ಲರ್ ಹಾಕಿದ್ದಾರೆ. ಬಟ್ ಆ ಸಮುದ್ರ ಸ್ಯಾಂಡು ಮೊದಲೇ ಅದಷ್ಟು ಆಳಕ್ಕೆ ಹೋಗಿ ಆ ಬ್ರಿಡ್ಜ್ನ ಹಿಡಿಬೇಕು ಅಂದರೆ ಸುಮ್ಮನೆ ಅಲ್ಲ. ಕ್ರೇಜಿ, ಸೂಪರು. ಹೊರಡೋದಾ? ಓಕೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇವತ್ತಿನ ಫುಲ್ ವ್ಲಾಗ್ ನೋಡಿ. ಸೊ ಬನ್ನಿ ಹೊರಟ್ಬಿಡೋಣ, ಜಾಸ್ತಿ ನಿಲ್ಸೋದು ಬೇಡ. ಇಲ್ಲಿ ಜಾಸ್ತಿ ಜನ ಇದ್ದಾರೆ. ಆ ಕಡೆ ಈ ಕಡೆ ಗಾಡಿಗಳು ಹಾಕ್ಕೊಂಡು ಇದು ಮಾಡಿಬಿಡ್ತಾರೆ ಫುಲ್ಲು. ಸೊ ಎಸ್, Pamban ಈಸ್ ವೆರಿ ನೈಸ್. ಸೊ ಇನ್ನೊಂದ್ಸಲ ನೋಡ್ಕೊಂಬಿಡಿ ಈ ಕಡೆ ವ್ಯೂನ. ಏನು ಬಾಂಬ್ ಆಗಿದೆಯಲ್ಲ, ಆ ಸನ್ ರೇಸ್ ಅಂತೂ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಗುರು. ಹೋಗ್ಬಿಡೋಣ ಬೇಗ. ಆಗಲೇ ಬಂದ್ಬಿಡ್ತು ಗುರು. ಇಷ್ಟು ಇನ್ಕ್ಲೈನ್ ಪೊಸಿಷನ್ನು ಮತ್ತು ಆ ಕಡೆ ಡಿಕ್ಲೈನ್ ಪೊಸಿಷನ್ನು. ಸೊ ಅಲ್ಲಿ ಕಾಣ್ತಿದೆ ನೋಡಿ, ಒಂಥರ ದಡ ಕಾಣ್ತಿದೆಲ್ಲ, ನಮ್ಮ ಇಂಡಿಯನ್ ಟಿಪ್ ಬಾರ್ಡ್ರ್ ಅದು. ಸೊ ಎಕ್ಸಾಕ್ಟಾಗಿ ನೀವೇನು ಇವಾಗ ಫ್ರಂಟ್ ವ್ಯೂ ನೋಡ್ತಿದ್ದೀರೋ ಹಿಂಗೆ ಹಿಂಗೆ ಇಂಡಿಯಾ ಸ್ಟಾರ್ಟ್ ಆಗೋದು. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್, ಸೂಪರ್ ಬ್ಯೂಟಿಫುಲ್. ಐ ಆಮ್ ಹ್ಯಾಪಿ, ಫುಲ್ ಹ್ಯಾಪಿ. ರಾಮೇಶ್ವರಂ, ಧನುಷ್ಕೋಡಿ ನೋಡಿ. ಸೊ ನೀವು ಈ ಜಾಗಕ್ಕೆ ಮುಂಚೆ ಬಂದಿದ್ರೆ ಕಮೆಂಟ್ ಹಾಕಿ ಯಾವಾಗ ಬಂದಿದ್ರಿ ಅಂತ, ಡೇಟು, ಹಂಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಧನುಷ್ಕೋಡಿ, ರಾಮೇಶ್ವರಂ, ಕನ್ಯಾಕುಮಾರಿ ಅಥವಾ ಸೌತು. ಸೊ ಅದನ್ನು ಹಾಕಿ. ಬೈಕರ್ಸ್ ಯಾರು ಬಂದಿದ್ರೆ ಎಲ್ಲ ಕಮೆಂಟ್ ಮಾಡ್ರಪ್ಪ ಈ ವಿಡಿಯೋದಲ್ಲಿ. ನೋಡೋಣ ಎಷ್ಟು ಜನ ಬಂದಿದ್ದೀರಾ ರಾಮೇಶ್ವರಂ, ಧನುಷ್ಕೋಡಿ, ಎಷ್ಟು ಜನ ನೋಡ್ತಿದ್ದೀರಾ ಈ ವ್ಲಾಗ್ನ ತೆಗೆದು ಅಂತ ಗೊತ್ತಾಗುತ್ತೆ ಬೈಕರ್ಸ್ ಹಾಕಿದ್ರೆ. ಸೊ ಹಿಂಗೆ ಅಡ್ಡ ಬರುತ್ತೆ. ಮೇಕೆ, ಕುರಿ, ನಾಯಿಗಳು ಹುಷಾರಾಗಿರಬೇಕು. ಅಣ್ಣ ಅಣ್ಣ ಏನಣ್ಣ ಲೈಟ್ ಹಾಕ್ಬಿಟ್ರೆ ಆಗೋಯ್ತಾ? ಅಜ್ಜಿ ಹಿಂದಕ್ಕೆ ಹೋಗು, ಇಲ್ಲ ಮುಂದೆ ಬಾ ಬೇಗ. ಎರಡೂ ಮಾಡಲ್ಲ, ಪಕ್ಕ ಪಕ್ಕ ಇಬ್ಬರು ಹಾಯ್ ಹಾಯ್ ಫ್ರೆಂಡ್ ಅಂತ ಮಾತಾಡ್ಕೊಂಡು ಬರ್ತಾರೆ. ಒಳ್ಳೆ ಕತೆ ಗುರು.